ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಎಜೆ ನ್ಯೂಸ್ ಗೆ ಸ್ವಾಗತ ಉತ್ತರ ಕರ್ನಾಟಕದಲ್ಲಿ ಹಸಿರು ಕ್ರಾಂತಿಯನ್ನು ಎಬ್ಬಿಸಿದ ನಾಯಕರಿಗೆ ಡಿಸಿಎಂ ಹಾಗೂ ಸಚಿವ ಸ್ಥಾನ ನೀಡುವಂತೆ ತಾಲೂಕಿನಾದ್ಯಂತ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮದಬಾವಿ ಗ್ರಾಮದ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀ ವಿನಾಯಕ ಮಾಗಡಿ ನೇತೃತ್ವದಲ್ಲಿ ಹಲವಾರು ನಾಯಕರು ಮಾಧ್ಯಮದ ಮುಖಾಂತರ ಮನವಿಯನ್ನ ಮಾಡಿದರು ಇದೇ ಸಂದರ್ಭದಲ್ಲಿ ವಿನಾಯಕ ಭಾಗವಾಡಿ ಅವರು ಮಾತನಾಡಿ ಎರಡು ವರ್ಷದಲ್ಲಿ ಅತಣಿ ಹಾಗೂ ಕಾಗವಾಡ ಮತಕ್ಷೇತ್ರದಲ್ಲಿ ಆದ ಬದಲಾವಣೆ ಕಂಡ್ರೆ ಸುಮಾರು 50 ವರ್ಷಗಳಲ್ಲದ ಬದಲಾವಣೆಗೆ ಶಾಸಕರಾದ ಶ್ರೀಮಂತ ಪಾಟೀಲ್ ಹಾಗೂ ಲಕ್ಷ್ಮಣ ಸವದಿ ಅವರ ಆಡಳಿತದಲ್ಲಿ ಹಲವಾರು ಪ್ರಗತಿಪರ ಕಾರ್ಯವಾಗ್ತಾಯಿದ್ದು ಹಾಗೂ ಸತತ 2 ವರ್ಷ ಕೋವಿಡ್ ಮತ್ತು ಪ್ರವಾಹದಿಂದ ತತ್ತರಿಸಿ ಹೋಗಿದ್ದ ಜನತೆಗೆ ನೋವಿಗೆ ಸ್ಪಂದಿಸಲು ಮುಂಚೂಣಿಯಲ್ಲಿದ್ದಾರೆ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರಾಗಿ ಕಾರ್ಯನಿರ್ವಹಿಸಿದಂತ ಶ್ರೀಮಂತ ಪಾಟೀಲ್ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಬಿಜೆಪಿ ಪಕ್ಷ ಮುಸ್ಲಿಂ ಬಾಂಧವರು ಯಾರು ಇರದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಮುಸ್ಲಿಂ ಸಮಾಜಕ್ಕೆ ಸಾಕಷ್ಟು ಸಹಾಯ ಮಾಡಿ ಮುಸ್ಲಿಂ ಬಾಂಧವರ ಪ್ರೀತಿಗೆ ಪಾತ್ರರಾಗಿ ಹಲವಾರು ಮುಸ್ಲಿಂ ಬಾಂಧವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುವುದನ್ನ ತಾವು ಕಾಣಬಹುದಾಗಿದೆ ಮುಸ್ಲಿಂ ಸಮಾಜಕ್ಕೆ ನಮಗೆ ಎಲ್ಲ ಚಲೋ ಮಾಡ್ಯಾರಿ ಅವರಿಗೆ ನಾವು ಹೋಗ್ತೀವಿ ಶ್ರೀಮಂತ ಪಾಟೀಲ್ ಏನು ಸಚಿವರ ಆಗಬೇಕಂತ ತಮ್ಮದ ಕೋರಿಕೆ ಐತಿ ಏನೇನ್ ಕೆಲಸ ಮಾಡ್ಯಾರ ನಿಮ್ಮ ಸಮಾಜಕ್ಕೆ ನಮ್ಮ ಸ್ಥಿತಿಗೆಲ್ಲ ಗೊತ್ತ ಪಟ್ಟಾರಿ ಕಟ್ಲಕ ಮಾಡ್ಲಕ ಅವರ ಆಗಬೇಕಂತ ನಿಮ್ಮ ಆಶೆ ಐತಿ ಮರಾಠಿ ಸಮಾಜದಲ್ಲಿ ಹಿರಿಯ ಶಾಸಕರಾಗಿರುವುದರಿಂದ ನಮ್ಮ ಭಾಗದಲ್ಲಿ ಒಂದು ಒಳ್ಳೆಯ ಸಚಿವ ಸ್ಥಾನವನ್ನ ಹಾಗೂ ಉತ್ತರ ಕರ್ನಾಟಕದಲ್ಲಿ ರಾಜಕೀಯ ಚಾಣಕ್ಯ ಎಂದು ಗುರುತಿಸಲ್ಪಡುವ ಲಕ್ಷ್ಮಣ ಸವದಿ ಅವರಿಗೆ ಡಿಸಿಎಂ ಸ್ಥಾನ ಕಾಯಂಗೊಳಿಸಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಮಾಡಿ ಅಂತ ಮಾಧ್ಯಮದ ಮೂಲಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿಯನ್ನ ಮಾಡಿಕೊಂಡರು ವರದಿಗಾರರು ರಾಯಸಭಾ ಶೇಖ್ ಎಜೆ ನ್ಯೂಸ್ ಬೆಳಗಾವಿ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ